ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಫುಲ್ ಫಿನಿಷಿಂಗ್ ಬ್ಲೌಸ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನಾನಿಲ್ಲಿ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡೋದನ್ನು ತೋರಿಸಿದ್ದೆ ಹೋದ ವಿಡಿಯೋದಲ್ಲಿ. ಇವತ್ತು ನಾನು ಇನ್ನೊಂದು ಏನು ಸ್ಟಿಚ್ ಮಾಡೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ. ನೀಟಾಗಿ ಇಟ್ಕೊಳ್ಳಿ, ಶೋಲ್ಡರನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ನಾವು ಕ್ಲೀನಾಗಿ ಇಟ್ಕೊಂಡು ಎರಡೂ ಸೈಡು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಮಾಡಿಕೊಂಡು ನೋಡಿ, ನೀಟಾಗಿ ಇಟ್ಕೊಂಡು ನೋಡಿ, ಸೈಡ್ ಸ್ಟಿಚ್ಚು ಕರೆಕ್ಟಾಗಿ ಇಟ್ಕೊಂಡು ನೋಡಿ ಸೈಡಲ್ಲಿ ಏನು ಪೀಸ್ ಇರುತ್ತೆ, ಪೀಸ್ ಕರೆಕ್ಟಾಗಿದೆಯಾ ಅಥವಾ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಇಲ್ಲೊಂದು ಸ್ವಲ್ಪ ಫ್ರಂಟ್ ಪಾರ್ಟಲ್ಲಿ ಜಾಸ್ತಿ ಇತ್ತು, ನಾನು ಅದನ್ನು ಟ್ರಿಮ್ ಮಾಡಿಕೊಂಡೆ ನೀಟಾಗಿ. ಈಗ ಇನ್ನೊಂದು ಸೈಡು ಕೂಡ ನೀಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ, ಕರೆಕ್ಟಾಗಿ ಇಡಬೇಕಾಗುತ್ತೆ. ಇಲ್ಲಾಂದರೆ ನಮ್ದೇನಾಗುತ್ತೆ, ಒಂದು ಉದ್ದ ಒಂದು ತುಂಡ ಆ ಥರ ಆಗುತ್ತೆ. ಬ್ಯಾಕು ಫ್ರಂಟು ಸರಿಯಾಗಿ ಇಟ್ಕೊಂಡು ನೋಡ್ಕೊಳ್ಳಿ. ನಂದು ಇಲ್ಲಿ ಫ್ರಂಟ್ ಪಾರ್ಟೇ ಒಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಯಾಕಂದರೆ ನಾವು ಸೈಡ್ ಸ್ಟಿಚ್ ಹಿಡಿದಿಲ್ಲ ಇರೋದ್ರಿಂದ. ಸ್ವಲ್ಪ ಜಾಸ್ತಿ ಐತೆ ಫ್ರಂಟ್ ಪಾರ್ಟು, ಅದನ್ನು ಟ್ರಿಮ್ ಮಾಡ್ತಾ ಇದ್ದೀನಿ. ಈಗ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಫ್ರಂಟನ್ನು ನೀಟಾಗಿ ಇಟ್ಕೊಂಡು ನೋಡಿ ಎರಡೂ ಸೈಡು ಕರೆಕ್ಟಾಗೈತಾ ಅಂದ್ಬಿಟ್ಟು ಅಳತೆ ಬ್ಲೌಸನ್ನು ಇಟ್ಕೊಂಡು ನೋಡ್ತೀನಿ. ನಾನೀಗ ಉಕ್ಸ್ ಹಾಕ್ಬಿಟ್ಟು ನೋಡಿ ಎಷ್ಟು ಆ ಕಡೆ ಸೈಡು ಈ ಕಡೆ ಸೈಡು ಕರೆಕ್ಟಾಗಿ 2 ಇಂಚ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಎರಡೂ ಸೈಡು ನನಗೆ ಸಿಗ್ತಾ ಇದೆ ಬಟ್ಟೆ. ಈಗ ಕರೆಕ್ಟಾಗಿರೋದ್ರಿಂದ ಈಗ ಇದನ್ನು ತೋಳನ್ನು ಅಟ್ಯಾಚ್ ಮಾಡೋಣ. ಇದಕ್ಕೆ ನಾನು ಎಲ್ಲೂ ಟ್ರಿಮ್ ಮಾಡ್ತಾ ಇಲ್ಲ, ಸೈಡಲ್ಲಿ ಟ್ರಿಮ್ ಮಾಡ್ತಾ ಇಲ್ಲ. ಈಗ ತೋಳನ್ನು ಅಟ್ಯಾಚ್ ಮಾಡ್ತೀನಿ ನಾನು. ಫಸ್ಟು ತೋಳು ಫ್ರಂಟು ಬ್ಯಾಕು ಹಿಡ್ಕೊಂಡು ನೋಡಿ ಒಂದ್ಸಲ. ಇಟ್ಕೊಂಡು ನೋಡಿಬಿಟ್ಟು ಬ್ಲೌಸಲ್ಲಿ ನೀವು ಶೋಲ್ಡರ್ ಸ್ಟಿಚ್ ಏನಿದೆ ಅಲ್ಲಿ ಕರೆಕ್ಟಾಗಿ ಸಿಗುತ್ತಾ ಒಂದ್ಸಲ ಚೆಕ್ ಮಾಡ್ಕೊಂಬನ್ನಿ. ತೋಳಿಗೆ ಸ್ಟಿಚ್ಚನ್ನು ಹಾಕಿ ಆಯಿತು ಇದು. ಒಂದೊಂದು ಸೈಡ್ಗೆ ಎರಡೆರಡು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಇನ್ನೊಂದು ತೋಳಿಗೂ ಕೂಡ ನಾನು ಹಾಕ್ಕೊತೀನಿ. ಅಕಸ್ಮಾತ್ ಒಂದು ಸ್ವಲ್ಪ ಜಾಸ್ತಿ ಆಯಿತು, ಈಗ ತೋಳಿನ ಬಟ್ಟೆ ಆಗಿರ್ಬೋದು ಅಥವಾ ಬಾಡಿ ಬಟ್ಟೆ ಆಗಿರ್ಬೋದು, ಒಂದು 1/2 ಇಂಚಷ್ಟು ಜಾಸ್ತಿ ಆಯಿತು, 1/2 ಇಂಚ್ ಕಡಿಮೆ ಆಯಿತು ಅಂದರೆ ಏನು ವರಿ ಮಾಡ್ಕೊಬೇಡಿ, ಸ್ಟಿಚ್ ಮಾಡ್ಕೊಂಬನ್ನಿ. ಇದು ಬಾಡಿ ಪಾರ್ಟಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ, ಹಂಗಾಗಿ ನನಗೆ ಬಾಡಿ ಪಾರ್ಟಲ್ಲಿ ಒಂದು 1/2 ಇಂಚಷ್ಟು ಅಥವಾ 1/2 ಇಂಚಷ್ಟು ವೇರಿಯೇಷನ್ ಬಂದರೆ ನಾನೇನು ವರಿ ಮಾಡ್ಕೊಳಲ್ಲ. ನೋಡಿ, ಎರಡೂ ಸ್ಟಿಚ್ಚನ್ನು ಹಾಕಿ ಆಯಿತು. ಈಗ ನಾನು ಲಾಸ್ಟ್ ಫಿನಿಷಿಂಗ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಇಟ್ಕೊಂಡು ನೋಡ್ಕೊಳ್ಳಿ.
ನಾಲ್ಕು ಲೇಯರ್ಗಳನ್ನು ಅಂದರೆ ಎರಡು ಲೇಯರ್ಗಳನ್ನು ಒಂದು ಸೈಡ್ ಎರಡು ಲೇಯರನ್ನು ಇಟ್ಕೊಂಡು 2 ಇಂಚಸ್ ಏನು ಬಿಟ್ಟಿರ್ತೀವಿ ನಾವು ಆ 2 ಇಂಚಸ್ಗೆ ನೀಟಾಗಿ ಸ್ಟಿಚ್ಚನ್ನು ಹಾಕೊಂಡ್ಬಿಡಿ. ಅತ್ತೆ ಬ್ಲೌಸ್ನಲ್ಲಿ ನಾನಿಲ್ಲಿ ಶೋಲ್ಡರ್ ಎಷ್ಟು ಬೇಕು ಫ್ರಂಟ್ ಪಾರ್ಟ್ಗೆ ಯಾವ್ಯಾವ ಸೈಡು ಅಂತ ನೋಡ್ಕೊತಾ ಇದ್ದೀನಿ, ಯಾಕಂದರೆ ನನಗೆ ಈ ಬ್ಲೌಸು ಪರ್ಫೆಕ್ಟಾಗಿ ಆಗುತ್ತೆ. ಹಂಗಾಗಿ ಕಂಕ್ಳು ಎಷ್ಟಿದೆ ಅಂತ ಕರೆಕ್ಟಾಗಿ ನೋಡಿಕೊಂಡೆ ನಾನು. ತೋಳಿಂದು ಏನು ಇದು ರೌಂಡಿಂಗ್ ಇರುತ್ತೆ ಅದು ಕೂಡ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಟ್ರೆ ಆಯಿತು. ಗೊತ್ತಾಗಲಿಲ್ಲ ಅಂದರೆ ಒಂದು ಲೈನ್ ಹಾಕ್ಕೊಳ್ಳಿ. ಮೂರು ಸ್ಟಿಚ್ ಹಾಕ್ಕೊಳ್ಳಿ. ಇದೇ ಥರ ನೀಟಾಗಿ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಸೈಡ್ಗೆ ಫಸ್ಟ್ ಒಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಓವರ್ಲಾಕ್ ಕೂಡ ಮಾಡ್ತೀನಿ. ಎಡ್ಜಿಗೆ ನೀಟಾಗಿ ಟ್ರಿಮ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತೆ ಅದನ್ನು ಟ್ರಿಮ್ ಮಾಡಿಕೊಂಡು ಮೂರು ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ನಾನು ಅದು ಆಲ್ರೆಡಿ ಇದಕ್ಕೆ ಯಾವುದೇ ಡೋರಿಯನ್ನು ಹಾಕ್ತಾ ಇಲ್ಲ ಫ್ರೆಂಡ್ಸ್, ಹಂಗೆ ಹಾಕ್ಕೋತೀನಿ. ನಾನು ಇದು ವೇರ್ ಮಾಡು ಕೂಡ ತೋರಿಸ್ತೀನಿ ಹೆಂಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ ನಾನು. ನೋಡಿ ಲಾಸ್ಟ್ ಫಿನಿಷಿಂಗ್ ಸ್ಟಿಚ್ ಕೂಡ ಆಯಿತು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಫೈನಲ್ ಫಿನಿಷಿಂಗ್ ಮಾಡೋದು ಒಂದು ಬ್ಲೌಸನ್ನು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು. ನೋಡಿ ಎಲ್ಲವನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ ಫುಲ್ ಫಿನಿಷಿಂಗ್ ಆಯಿತು ಒಂದು ಬ್ಲೌಸು. ಇನ್ಯಾವುದು ಡೋರಿ ಹಾಕಲ್ಲ ಇರೋದ್ರಿಂದ ಏನೂ ತೊಂದರೆ ಇಲ್ಲ. ನೋಡಿ ನೀಟಾಗಿ ಬಂತು. ಜಾಸ್ತಿ ಡೀಪ್ ಕೂಡ ಇಟ್ಟಿಲ್ಲ, ಕಡಿಮೆ ಡೀಪ್ ಅಂದರೆ ಮೀಡಿಯಮ್ ಆಗಿ ಡೀಪನ್ನು ಇಟ್ಕೊಂಡಿದ್ದೀನಿ. ಐರನ್ ಮಾಡಬೇಕಿದನ್ನು, ಐರನ್ ಮಾಡಿದ್ರೆ ಕರೆಕ್ಟಾಗಿ ಊರುತ್ತೆ.